ನಮಸ್ಕಾರ, ಕನ್ನಡ ಸುದ್ದಿಗೆ ಸ್ವಾಗತ. ನಾನು ನಿಮ್ಮ ಶ್ರೀಕಾಂತ್ ಶಂಕರಘಟ್ಟ. ಒಂದು ಮಾತಿದೆ, ಒಬ್ಬ ಜೀವನದಲ್ಲಿ ಕೆಳಗೆ ಬಿದ್ದ ಅಂತ ಹೇಳಿದ್ರೆ ಅವನ ಬಗ್ಗೆ ಸಾವಿರ ಜನ ಸಾವಿರ ರೀತಿ ಮಾತಾಡೋದಕ್ಕೆ ಶುರು ಮಾಡ್ತಾರಂತೆ. ಅದೇ ರೀತಿ ವಿರಾಟ್ ಕೊಹ್ಲಿಗೂ ಈ ಮಾತುಗಳು ತಪ್ಪಿರಲಿಲ್ಲ. ವಿರಾಟ್ ಕೊಹ್ಲಿ ಏಷ್ಯಾ ಕಪ್ ಗಿಂತ ಮುಂಚೆ ತಮ್ಮ ಫಾರ್ಮ್ ಕಳೆದುಕೊಂಡಿದ್ರು ಅಂತ ಹೇಳ್ಬಿಟ್ಟು ಒಂದಿಷ್ಟು ಜನ ನಾನಾ ರೀತಿಯ ಟೀಕೆಗಳನ್ನು ಮಾಡಿದ್ರು. ಕ್ರಿಕೆಟ್ ಗೆ ಗುಡ್ ಬೈ ಹೇಳಬೇಕು ಅನ್ನೋ ಮಾತುಗಳನ್ನು ಹೇಳಿದ್ರು. ಒಂದು ರೀತಿಯಲ್ಲಿ ರಿಟೈರ್ಮೆಂಟ್ ಕೊಡಿ ಅನ್ನೋ ಒಂದು ಮಾತುಗಳನ್ನು ಒಂದಿಷ್ಟು ಜನ ಹೇಳೋದಕ್ಕೆ ಶುರು ಮಾಡಿದ್ರು. ಆದರೆ ಅದೆಲ್ಲದಕ್ಕೂ ಉತ್ತರ ಕೊಟ್ಟಿದ್ದು ವಿರಾಟ್ ಕೊಹ್ಲಿ ತಮ್ಮ ಬ್ಯಾಟಿಂಗ್ ಮೂಲಕ. ಬ್ಯಾಟಿಂಗ್ನಲ್ಲಿ ತಮ್ಮ ಕದರನ್ನು ತೋರಿಸೋ ಮೂಲಕ ಅವರು ಏನು, ಅವರ ಸ್ಟ್ರೆಂತ್ ಏನು, ಅವರ ಬ್ಯಾಟಿಂಗ್ ಸಾಮರ್ಥ್ಯ ಏನು ಅನ್ನೋದನ್ನು ಎಲ್ಲರಿಗೂ ತೋರಿಸಿದ್ರು. ಟೀಕೆ ಮಾಡೋರಿಗೆಲ್ಲ ಕೇವಲ ಬ್ಯಾಟ್ನಲ್ಲಿ ರನ್ ಹೊಡೆಯೋ ಮೂಲಕ ಉತ್ತರ ನೀಡಿದ್ರು. ಈಗ ಈ ವಿಚಾರ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಗೆಲ್ಲರಿಗೂ ಗೊತ್ತಾಯಿದೆ, ಪಾಕ್ ವಿರುದ್ಧ 82 ರನ್ ಹೊಡೆದು ಅಮೋಘವಾಗಿ ಟೀಮ್ ಇಂಡಿಯಾನ ಗೆಲ್ಸಿದ್ದಾರೆ. ಆದ್ರೆ ಈಗ ಗೆಲ್ಸದ ಮೇಲೆ ಒಂದಿಷ್ಟು ಜನ ವಿರಾಟ್ ಕೊಹ್ಲಿ ವಿಚಾರವಾಗಿ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ. ಅದೇನು ಅಂತ ಹೇಳಿದ್ರೆ, ಪಾಸಿಟಿವ್ ಆಗಿ. ಪ್ರತಿ ಸತಿ ನಾ ಹೇಳೋದಕ್ಕೆ ಹೋಗೋದಿಲ್ಲ, ಒಂದು ಡೈಲಾಗ್ನ ಅದು ನಾನು ಹಿಂದಿನ ವಿಡಿಯೋದಲ್ಲೂ ಹೇಳಿದ್ದೀನಿ. ಹಾಗಾಗಿ ಈಗ ಒಬ್ಬ ಲೆಜೆಂಡ್ರಿ ಕ್ರಿಕೆಟರ್, ಅದು ಆಸ್ಟ್ರೇಲಿಯಾದ ಒಬ್ಬ ಲೆಜೆಂಡ್ ಆಟಗಾರ, ಇದೀಗ ಏನ್ ಹೇಳ್ತೀನಂತ ಹೇಳಿದ್ರೆ, ನಿಮ್ಮನ್ನೆಲ್ಲ ನೋಡಿದ್ರೆ ನನಗೆ ಒಂದು ರೀತಿಯಲ್ಲಿ ನಗಾಡಬೇಕು, ಜೋರಾಗಿ ಕಿರ್ಚಾಡ್ಕೊಂಡು ನಗಾಡಬೇಕು ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಎಸ್, ಅವ್ರು ಯಾರು ಬೇರೆ ಅಲ್ಲ, ಆಸ್ಟ್ರೇಲಿಯಾದ ವೇಗದ ಬೌಲರ್ ಬ್ರೆಟ್ಲಿ. ಎಸ್, ಅವ್ರೇನು ಹೇಳಿದ್ದಾರೆ ಅಂತ ಹೇಳಿದ್ರೆ, ನಿಮ್ಮನ್ನೆಲ್ಲ ಈ ಸಂದರ್ಭದಲ್ಲಿ ನಾನು ನೋಡಿದ್ರೆ ನಗಬೇಕು, ಏನು ಮಾಡಬೇಕು ಅನ್ನೋ ಗೊತ್ತಾಗಲ್ಲ ಅನ್ನೋ ಒಂದು ವಿಚಾರವನ್ನು ಹೇಳಿದ್ದಾರೆ. ಅದು ಯಾಕೆ ಹೇಳಿದ್ದಾರೆ ಅಂತ ಹೇಳಿದ್ರೆ, ಮೊನ್ನೆ ಏನು ವಿರಾಟ್ ಕೊಹ್ಲಿ 82 ರನ್ನ ಹೊಡೆದ್ರು, ಆ ಟೈಮಲ್ಲಿ ಎಲ್ಲರೂ ವಿರಾಟ್ ಕೊಹ್ಲಿಯನ್ನು ಹೊಗಳೋದಕ್ಕೆ ಶುರು ಮಾಡಿದ್ರು. ಹಾಗಾಗಿ ಏನ್ರಪ್ಪ ಇಷ್ಟು ದಿವಸ ಎಲ್ಲ ತೆಗಳುತ್ತಿದ್ರಿ, ಈಗ ಆತನನ್ನ ಹೊಗಳೋದಕ್ಕೆ ಶುರು ಮಾಡಿದಿರ, ಇದ್ ನೋಡಿದ್ರೆ ಎಲ್ಲೋ ಒಂದು ಕಡೆ ನನಗೆ ನಗ್ಬೇಕು ಇಲ್ಲ ಸುಮ್ಮನಿರ್ಬೇಕು ಗೊತ್ತಾಗ್ತಾ ಇಲ್ಲ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ. ಯಾಕಂತ ಹೇಳಿದ್ರೆ, ಅವರು ಹೇಳಿದ್ರೆ ಏಷ್ಯಾ ಕಪ್ ಮುಂಚೆ ವಿರಾಟ್ ಕೊಹ್ಲಿ ಅವರನ್ನ ಕುಗ್ಗಿಸುವಂತ ಪ್ರಯತ್ನ ಮಾಡಿದ್ರಿ, ಅವ್ರನ್ನ ಕೆಳಗಿಳಿಸುವಂತ ಒಂದು ಪ್ರಯತ್ನವನ್ನು ಮಾಡಿದ್ರಿ. ಆದ್ರೆ ಏಷ್ಯಾ ಕಪ್ ನಲ್ಲಿ ವಿರಾಟ್ ಕೊಹ್ಲಿ ಅವರು ಅದೆಲ್ಲದಕ್ಕೂ ಉತ್ತರವನ್ನು ಕೊಟ್ಟರು. ಈಗ T20 ವರ್ಲ್ಡ್ ಕಪ್ ನಲ್ಲೂ ಕೊಡ್ತಾ ಇದ್ದಾರೆ. ಯಾವುದೇ ಒಬ್ಬ ಆಟಗಾರ ಆಗಿರ್ಲಿ ಅವನು ಯಾವತ್ತೂ ಸಹ ಫಾರ್ಮ್ ಕಳ್ಕೊಳ್ಳೋದಿಲ್ಲ. ಎಲ್ಲೋ ಒಂದಿಷ್ಟು ಬ್ಯಾಡ್ ಟೈಮ್ಗಳು ಇರ್ತಾವ್ ಬಿಟ್ರೆ ಅದು ಬಿಟ್ರೆ ಇನ್ನೇನು ಇರಲ್ಲ, ಅದು ವಿರಾಟ್ ಕೊಹ್ಲಿ ಅವರಿಗೂ ಆಗಿತ್ತು. ಆದ್ರೆ ಈಗ ವಿರಾಟ್ ಕೊಹ್ಲಿ ಅವರು ತಮ್ಮ ಬ್ಯಾಟ್ ಮೂಲಕ ಎಲ್ಲರಿಗೂ ಉತ್ತರವನ್ನ ಕೊಡ್ತಿದ್ದಾರೆ. ನೆನಪಿರ್ಲಿ, ಯಾವುದೇ ಒಬ್ಬ ಆಟಗಾರನ ತಮ್ಮ ಮಾತುಗಳಿಂದ, ತಮ್ಮ ಟೀಕೆಗಳಿಂದ ಕುಗ್ಗಿಸೋದಕ್ಕೆ ಆಗೋದಿಲ್ಲ, ಅದು ನೆನಪಿರ್ಲಿ ಅನ್ನೋ ಮೂಲಕ ನಿಮ್ಮನ್ನೆಲ್ಲ ಟೀಕೆ ಮಾಡ್ತಿದ್ದವ್ರನ್ನೆಲ್ಲ ನೋಡ್ತಾ ಇದ್ರೆ ಈಗ ನನಗೆ ಜೋರಾಗಿ ನಗಾಡಬೇಕು ಅನ್ನೋ ಒಂದು ಮಾತನ್ನ ಬ್ರೆಟ್ಲಿ ಅವರು ಹೇಳಿದ್ದಾರೆ. ಇದು ಒಂದು ವಿಚಾರ. ಆದ್ರೆ ಇನ್ನೊಂದು ವಿಚಾರ ಇವತ್ತಿನ ವಿಡಿಯೋದಲ್ಲಿ ಏನು ಅಂತ ಹೇಳಿದ್ರೆ, ದಿನೇಶ್ ಕಾರ್ತಿಕ್ ನಮ್ಮ ಟೀಮ್ ಇಂಡಿಯಾದ ಮ್ಯಾಚ್ ಫಿನಿಷರ್ ಅಂತ ಏನು ಗುರುತಿಸ್ಕೊಂಡಿದ್ದಾರೋ ಅವರು ಈಗ ಅಶ್ವಿನ್ ಅವರಿಗೆ ಥ್ಯಾಂಕ್ ಯು ಹೇಳಿದ್ದಾರೆ, ನೀನು ನನ್ನನ್ನು ಕಾಪಾಡಿದ್ದಕ್ಕೆ ನೀವೊಂದು ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ. ಎಸ್, ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಪಾಕಿಸ್ತಾನದ ವಿರುದ್ಧ ಇನ್ನೇನು 2 ಬಾಲಿಗೆ 2 ರನ್ ಬೇಕಾಗಿರ್ಬೇಕಾದ್ರೆ ದಿನೇಶ್ ಕಾರ್ತಿಕ್ ಅವರು ಸ್ಟಂಪ್ ಔಟ್ ಆದ್ರು, ಅವಾಗ 1 ಬಾಲಿಗೆ 2 ರನ್ ಬೇಕಿತ್ತು. ಆ ಟೈಮಿಗೆ ಬಂದು ಮ್ಯಾಚ್ ವಿನ್ನಿಂಗ್ ರನ್ ಹೊಡೆದಿದ್ದು ಅಂತ ಹೇಳಿದ್ರೆ ಎಲ್ಲರಿಗೂ ಹೋಗುದು. ಅಶ್ವಿನ್ ಅವರು 1 ಬಾಲಿಗೆ 2 ರನ್ ಬೇಕಿದ್ದಾಗ 1 ಬಾಲ್ ವೈಡ್ ಆಯ್ತು, ಇನ್ನೇನು 1 ಬಾಲಿಗೆ 1 ರನ್ ಬೇಕಿರ್ಬೇಕಾದ್ರೆ ಲಾಂಗ್ ಆಫ್ ನಲ್ಲಿ ಒಂದು ಬಾಲ್ ಅನ್ನ ತಳ್ಳಿ ಅಶ್ವಿನ್ ಅವರು ಮ್ಯಾಚ್ ಅನ್ನ ಗೆಲ್ಲಿಸಿದ್ರು. ಅದು ಮ್ಯಾಚ್ ವಿನ್ನಿಂಗ್ ಶಾಟ್ ಆಗಿತ್ತು. ಈಗ ಏನು ದಿನೇಶ್ ಕಾರ್ತಿಕ್ ಅವರು ಸಿಡ್ನಿಗೆ ಪ್ರಯಾಣ ಬೆಳೆಸುವಂತಹ ಸಂದರ್ಭದಲ್ಲಿ, ನೆಕ್ಸ್ಟ್ ಮ್ಯಾಚ್ ಏನು ನೆದರ್ಲ್ಯಾಂಡ್ ಮೇಲಿದೆ, ಆ ಮ್ಯಾಚಿಗೆ ಪ್ರಯಾಣ ಬೆಳೆಸುವಂತಹ ಸಂದರ್ಭದಲ್ಲಿ ಏರ್ಪೋರ್ಟ್ ನಲ್ಲಿ ಇದೀಗ ಅಶ್ವಿನ್ ಅವರಿಗೆ ಥ್ಯಾಂಕ್ಸ್ ಅಶ್ವಿನ್, ನೀನ್ ನನ್ನನ್ನ ಉಳಿಸಿದೆ, ಯಾಕಂತ ಹೇಳಿದ್ರೆ ನಾನು ಗೆಲ್ಲಿಸಬೇಕಾದಂತಹ ಆಟ ಆಡೋ ಟೈಮಲ್ಲಿ ನಾನು ಸ್ಟೆಂಪ್ ಔಟ್ ಆದೆ, ಎಲ್ಲೋ ಒಂದ್ ಕಡೆ ನನಗೆ ಆ ಭಯ ಕಾಡ್ತಾ ಇತ್ತು, ಆ ಭಯನ ನೀನು ನೀಗಿಸ್ದೆ, ನೀನು ಕಾಪಾಡ್ದೆ ನನ್ನನ್ನ, ನೀನು ಟೀಮ್ ಇಂಡಿಯಾವನ್ನ ಗೆಲ್ಲಿಸಿ ವಿನ್ನಿಂಗ್ ಶಾಟ್ ಹೊಡೆಯೋದ್ರ ಮೂಲಕ ಗೆಲ್ಲಿಸಿ ನನ್ನನ್ನ ಕಾಪಾಡಿದ್ಯಾ, ನಿನ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಏರ್ಪೋರ್ಟ್ ನಲ್ಲಿ ದಿನೇಶ್ ಕಾರ್ತಿಕ್ ಅವರು ಒಂದು ಅಶ್ವಿನ್ ಅವರಿಗೆ ಥ್ಯಾಂಕ್ಸ್ ಅನ್ನ ತಿಳಿಸಿದ್ರೆ ನಿನ್ನನ್ನು ಕಾಪಾಡಿದಕ್ಕೆ ಅಂತ ಹೇಳಿದ್ದಾರೆ. ಇದು ಸದ್ಯ ವಿಡಿಯೋ, ಈಗ ಸದ್ಯ ಸಖತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ತು ವೈರಲ್ ಆಗ್ತಾ ಇದೆ. ಅದೇನೇ ಇರ್ಬೋದು, ಒಟ್ಟಿನಲ್ಲಿ ಟೀಮ್ ಇಂಡಿಯಾ ಈಗಾಗಲೇ ಪಾಕಿಸ್ತಾನ ವಿರುದ್ಧ ಗೆದ್ದು ಭರ್ಜರಿಯಾಗಿ ಶುಭಾರಂಭ ಮಾಡಿದೆ. ಇನ್ನೇನೇ ಇದ್ರು ನೆಕ್ಸ್ಟ್ ಎಲ್ಲ ಮ್ಯಾಚ್ಗಳನ್ನ ಗೆದ್ದುಕೊಂಡು ಆ ನಂತರದಲ್ಲಿ ಮುಂದಕ್ಕೆ ಹೋಗಿ ಕಪ್ಪನ್ನ ಗೆಲ್ಲಬೇಕು. ಒಂದು ವಿಷಯ ಇಲ್ಲಿ ಹೇಳಲೇಬೇಕು ಅಂದ್ರೆ, ಬ್ರೆಟ್ಲಿ ಅವರು ಹೇಳಿದ ಹಾಗೆನೆ
ಯಾವುದೇ ಒಂದು ಮನುಷ್ಯ ಇರಲಿ ತಪ್ಪು ಮಾಡಿದಾಗ ಆತ ಕೆಳಗೆ ಬಿದ್ದಾಗ ಟೀಕಿಸೋದಕ್ಕೆ ಹೋಗಬಾರದು ಆತನನ್ನ ಮೇಲೆತ್ತುವಂತ ಪ್ರಯತ್ನ ಮಾಡಬೇಕು ಅನ್ನೋ ಒಂದು ಸಂದೇಶವನ್ನ ಈಗ ಬ್ರೆಟ್ಲಿ ಅವರು ನೀಡಿದ್ದಾರೆ ಅವರು ಹೇಳಿದಂಗೇನೆ ನನಗೂ ಅಷ್ಟೇ ವಿರಾಟ್ ಕೊಹ್ಲಿಯನ್ನ ಈ ಹಿಂದೆ ಯಾರ್ಯಾರು ಟೀಕ್ಸಿ ಒಂಥರ ಗೇಲಿ ಮಾಡಿಕೊಂಡು ಆತನಿಗೆ ರಿಟೈರ್ಮೆಂಟ್ ಕೊಡಬೇಕು ಅಂತಿದ್ರು ಅವ್ರನ್ನ ಈಗ ನಾನು ನೋಡಿದ್ರು ಸಹ ನನಗೂ ಸಹ ಅದೇ ಬ್ರೆಟ್ಲಿ ಅವರು ರಿಯಾಕ್ಷನ್ ಏನು ಕೊಡ್ತೀರೋ ನಗಬೇಕು ಅಂತ ಹೇಳ್ಬಿಟ್ಟು ಅದೇ ರಿಯಾಕ್ಷನ್ ನೆನಪಾಗ್ತಾ ಇದೆ ಒಟ್ಟಿನಲ್ಲಿ ವಿರಾಟ್ ಕೊಹ್ಲಿ ಅವರು ಅಬ್ಬರದ ಆಟ ಆಡ್ತಿದ್ದಾರೆ ಇದೇ ರೀತಿ ಆಟ ಆಡಿಕೊಂಡು ಅವರು ವಿಶ್ವಕಪ್ ಅನ್ನ ಟೀಮ್ ಇಂಡಿಯಾಗೆ ಗೆಲ್ಲಿಸಿಕೊಡುವಂತಹ ಎಲ್ಲ ಪ್ರಯತ್ನಗಳನ್ನು ಮಾಡಲಿ ಅದರಲ್ಲಿ ಸಕ್ಸಸ್ ಆಗಲಿ ಅಂತ ನಾವು ನೀವು ಆಶಿಸೋಣ ಟೇಕ್ ಕೇರ್ ಬೈ ಬೈ.